ಸರ್ ರಮೇಶ್ ಜಾರಕಿಹೊಳಿ ಇಡೀ ಪ್ರಕರಣದಲ್ಲಿ ಏನು ಟೀಮ್ ಇತ್ತು ಮಹಾನಾಯಕರು ಮತ್ತು ಇಡೀ ಟೀಮು ಇದೆ ಆ ಟೀಮ್ ಇದೆ ಅದರಲ್ಲೇ ನಮ್ಮ ಬಿಜೆಪಿಯವರು ಒಬ್ಬರು ಟೀಮಿನ ಮುಖ್ಯಸ್ಥರದಾರೆ ಕಾಲು ಬಂದಾಗ ಅವ್ರದ್ದು ಹೇಳ್ತೇನೆ ಈ ಕಳ್ಳ ಆ ಕಳ್ಳ ಮಹಾಕಳ್ಳ ನಮ್ಮಲ್ಲಿರೋ ಕಳ್ಳ ಇಬ್ಬರು ಕೂಡಿ ಇಂಥ ಹಲ್ಕಾ ಕೆಲಸ ಕರ್ನಾಟಕ ಮಾಡಲಕ್ಕ ಸಿ ಡಿ ಮಾಡಿಸೋದು ಎಡಿಟ್ ಮಾಡಿಸೋದು ನಾ ಮೊದಲೇನದು ಹೇಳ್ತೇನೆ ನೀವು ಎರಡು ಕಾರ್ಖಾನೆಗಳದು ಆ ಎರಡು ಕಾರ್ಖಾನೆದು ಕೂಡ ಮೊನ್ನೆ ಅನ್ಯೋನ್ಯವಾಗಿ ನಮ್ಮ ಸಹೋದರರು ಹೇಳ್ಯಾರ ಯಾರು ನಮ್ಮ ಬಿಜೆಪಿಯಲ್ಲಿ ಮೂರ್ಖ ನಾಯಕ ಯುವ ನಾಯಕ ಮೂರ್ಖ ಯುವ ನಾಯಕ ಅವ ಕಾಂಗ್ರೆಸ್ನ ಒಬ್ಬ ಅವ ಇವರು ಗುರ್ತಾಯ್ತ ಸರಿ ಸರಿ ಕೊನೆಯದಾಗಿ ಸರಿ ಡಿ ಕೆ ಶಿ ಅವರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಯಾರಾದರೂ ಸಕಾರದ ಬಗ್ಗೆ ಮಾತಾಡಿದ್ರು ಈಗ ರಮೇಶ್ ಜಾರಕಿಹೊಳಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಈಗ ಈಶ್ವರಪ್ಪ ಅವ್ರು ಟಾರ್ಗೆಟ್ ಮಾಡಿದ್ದಾರೆ ಹಾಗೆ ಈ ರೀತಿ ಯಾಕೆ ಬಿಜೆಪಿ ಅವ್ರನ್ನ ಒಬ್ಬೊಬ್ಬರಾಗಿ ಅವ್ರ ವಿರುದ್ಧ ಮಾತಾಡಿದ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಏನಾಗೈತಿ ಕರ್ನಾಟಕದ ರಾಜಕಾರಣ ಸುಸಂಸ್ಕೃತಿ ಒಂದು ಒಳ್ಳೆಯ ರಾಜಕಾರಣ ಈ ರಾಜ್ಯದಲ್ಲಿ ಇದೆ ನಾವೆಲ್ಲ ಎಂತೆಂಥ ಲೀಡರ್ಗಳು ನೋಡಿ ಮುಗಿಲಿಂಗಪ್ಪನವರು ರಾಮಕೃಷ್ಣ ಹೆಗಡೆಯವರು ದೇವರಾಜರು ಎಸ್ ಎಂ ಕೃಷ್ಣ ಈ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಗೆ ಗೌರವ ಇದೆ ಅವರು ಇಷ್ಟು ಹಲ್ಕಾ ರಾಜಕಾರಣ ಮಾಡಿದ್ರು ಸಿದ್ದರಾಮಯ್ಯ ರಾಮಯ್ಯ ಟೀಕೆ ಮಾಡ್ಬೋದು ನಾವು ಅವ್ರಿಗೆ ಟೀಕೆ ಮಾಡ್ತೀವಿ ಆದರೆ ಅಷ್ಟೇ ಅವರು ಒಂದು ತೂಕದಲ್ಲಿ ಇಂಥ ಎಂತವ್ರಿಗೆ ಹೇಗೆ ಪಕ್ಷಗಳು ಸಿಗ್ತಾ ಇದ್ದಾವೆ ಎಲ್ಲ ಪಕ್ಷದಲ್ಲಿ ಇಂಥ ಕಳ್ಳರು ಸ್ವಲ್ಪ ಮೇಲಾಟ ಆಗ್ತಾ ಇದೆ ಇಂಥ ಕಳ್ಳರು ಗುಂಡಾಗಳು ಲೂಟಿಕೊಡರು ಇಡೀ ಗಣಿ ಲೂಟಿ ಮಾಡುವಂಥವ್ರನ್ನೆಲ್ಲ ಪಕ್ಷಗಳ ಮುಂದೆ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಅದೇ ಹೇಳಿ ನಮ್ಮ ರಾಜ್ಯದ ರಾಜಕಾರಣ ಹಾಳಾಗಬೇಕಾದ್ರೆ ಒಂದು ರಿಯಲ್ ಎಸ್ಟೇಟು ಒಂದು ಗಣಿಗಾರಿಕೆ ಒಂದು ಜಾತಿ ಈ ಮೂರರಿಂದ ಈ ರಾಜ್ಯದಲ್ಲಿ ಕೆಟ್ಟ ಸಂಸ್ಕೃತಿ ಮೊದಲು ಕರ್ನಾಟಕ ಅಂದರೆ ಇಡೀ ದೇಶಕ್ಕೇನೆ ನಮ್ಮದು ರಾಜಕಾರಣ ಮಾಡಲ್ಲ ಯಾರೇ ಮುಖ್ಯಮಂತ್ರಿ ನೋಡಿ ನಾವು ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು ಹೋಗಿ ಅವರ ಆದರ್ಶದ್ದು ವೀರೇಂದ್ರ ಪಾಟೀಲ್ ಇರ್ಬೋದು ಉದೇಶ್ ಪಾಟೀಲ್ ಇರ್ಬೋದು ವೈಯಕ್ತಿಕ ಏನೇನೋ ಅವ್ರು ಇರ್ಬೋದು ಈ ವೈಯಕ್ತಿಕ ಹಲ್ಕಾ ಕೆಲಸ ಏನು ಪ್ರಾರಂಭ ಮಾಡ್ಯಾರಲ್ಲ ಸಿಡಿ ಮಾಡ್ತೀವಿ ಎಡಿಟ್ ಮಾಡ್ತೀವಿ ಬ್ಲ್ಯಾಕ್ ಮೇಲ್ ಮಾಡುವ ಟೀಮ್ ಇದೆ ಬೆಂಗಳೂರಿನಲ್ಲಿ ಈ ಲೋಫರ್ ಬಿಜೆಪಿಯಲ್ಲಿ ಇರುವಂಥ ಲೋಫರ್ನಿಂದ ಒಂದು ಟೀಮ್ ಇದೆ ಆ ಕಾಂಗ್ರೆಸ್ನ ಒಬ್ಬ ಲೋಫರ್ನಲ್ಲಿ ಟೀಮ್ ಇದೆ ಓಕೆ ಸರ್ ಓಕೆ ಸರ್